कर्नाटक सरकार ಇನ್ನೊಂದು ಗುಡ್ ನ್ಯೂಸ್ ನ ಕೊಟ್ಟಿದೆ ಅಂಗನವಾಡಿ ಕಾರ್ಯಕರ್ತೆಯರಿಗೆ। ಏನಪ್ಪ ಅದು ಅಂತಂದ್ರೆ ನಿಮಗೆಲ್ಲ ಗೊತ್ತಿರೋ ಹಾಗೆ ಕೇಂದ್ರ ಸರ್ಕಾರದ ಪೋಷಣ ಅಭಿಯಾನದಡಿ ಅವರಿಗೆ ಸ್ಮಾರ್ಟ್ ಫೋನ್ ಗಳನ್ನು ವಿತರಣೆ ಮಾಡಲಾಗಿತ್ತು। ಆದರೆ ಸ್ಮಾರ್ಟ್ ಫೋನ್ ಕೊಟ್ಟರೆ ಏನಾಯಿತು, ಅದಕ್ಕೆ ಕರೆನ್ಸಿ ಬೇಡವಾ? ಮಕ್ಕಳ ಹಾಗೂ ಸಮಾಜ ಕಲ್ಯಾಣ ಇಲಾಖೆ ಸಚಿವೆಯಾದಂತ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ಒಂದು ಸಿಹಿ ಸುದ್ದಿನ ಕೊಟ್ಟಿದ್ದಾರೆ ಸರ್ಕಾರದ ವತಿಯಿಂದ। ಅದೇನಪ್ಪ ಅಂತಂದ್ರೆ ಅಂಗನವಾಡಿ ಕಾರ್ಯಕರ್ತೆಯರಿಗೆ ಕೊಟ್ಟಿದಂತಹ ಮೊಬೈಲ್ಗಳಿಗೆ ಕರೆನ್ಸಿನ ಹಾಕುವಂತದ್ದು। ಯಾಕೆ ಅಂತಂದ್ರೆ ನಾನು ಆಗಲೇ ಹೇಳಿರೋ ಹಾಗೆ ಪೋಷಣ್ ಕರದ ಅಡಿಯಲ್ಲಿ ಒಂದು ಸ್ಮಾರ್ಟ್ ಫೋನ್ ನ ಕೊಟ್ಟಿದ್ರು, ಆದ್ರೆ ತಿಂಗಳಿಗೆ ಅದಕ್ಕೆ ಕರೆನ್ಸಿ ಹಾಕೋಕ್ಕೋಸ್ಕರ ದುಡ್ಡು ಬೇಕು। ಕರೆನ್ಸಿ ಹಾಕಲಿಲ್ಲ ಅಂತಂದ್ರೆ ಮೊಬೈಲ್ ಇಂದ ಆಗುವಂತಹ ಕೆಲಸಗಳು ಅಲ್ಲಿಗೆ ನಿಂತು ಹೋಗುತ್ತೆ। ಹೀಗಾಗಿ 3 ರಿಂದ 4 ತಿಂಗಳ ಡೇಟಾವನ್ನ ಕಲೆಕ್ಟ್ ಮಾಡೋಲಿ ವಿಫಲರಾಗಿದ್ರು। ಕಾರಣ ಕರೆನ್ಸಿ ಇಲ್ಲ ಅಂತ। ಅಂದ್ರೆ ಈ ಮಕ್ಕಳದಾಗಿರ್ಲಿ ಅಥವಾ ಗರ್ಭಿಣಿಯರದಾಗಿರ್ಲಿ ಅವರಿಗೆಲ್ಲ ಏನು ಪೋಷಕಾಂಶಗಳು ಸಿಗ್ತಕ್ಕಂತಹ ಗ್ರೋಸರೀಸ್ ಏನಿತ್ತು ಅದನ್ನ ಅವರಿಗೆ ಪ್ರೊವೈಡ್ ಮಾಡಬೇಕಾಗಿತ್ತು, ಅದನ್ನೆಲ್ಲ ನೋಟ್ ಮಾಡಬೇಕಾಗಿತ್ತು, ಅದನ್ನೆಲ್ಲ ಅಪ್ಡೇಟ್ ಮಾಡಬೇಕಾಗಿತ್ತು। ಆದ್ರೆ ಕರೆನ್ಸಿ ಇಲ್ಲದ ಕಾರಣ ಸ್ವಲ್ಪ ಗೊಂದಲಗಳು ಉಂಟಾಗಿ ತೊಂದರೆ ಆಗಿತ್ತು। ಹೀಗಾಗಿ ಇದನ್ನ ಅಬ್ಸರ್ವ್ ಮಾಡಿ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ಒಂದು ನಿರ್ಧಾರಕ್ಕೆ ಬಂದಿದ್ದಾರೆ, ಅದೇ ಅವರ ಸ್ಮಾರ್ಟ್ ಫೋನ್ಗಳಿಗೆ ಕರೆನ್ಸಿ ನೀಡುವಂಥದ್ದು। ಅಟ್ಲೀಸ್ಟ್ ಇದರಿಂದ ಆದ್ರೂ ಇವೆಲ್ಲ ಸಮಸ್ಯೆಗಳು ಬಗೆಹರುತ್ತೆ ಅನ್ಕೊಳ್ತೀನಿ, ಅಂಗನವಾಡಿ ರಿಲೇಟೆಡ್ ಸಮಸ್ಯೆ ಅಂತ ಅದೆಲ್ಲ ಬಗೆಹರುತ್ತೆ ಅಂತ ಅನ್ಕೊಳ್ತೀನಿ। ಅದಲ್ಲದೆ ನಿಮ್ಗೆ ಏನ್ ಅನಿಸ್ತು ಲಕ್ಷ್ಮಿ ಹೆಬ್ಬಾಳ್ಕರ್ ಅವರ ಕೊಟ್ಟಂತ ಈ ಸಿಹಿ ಸುದ್ದಿಗೆ ಅಂತ ಹೇಳಿ? ಸರ್ಕಾರ ಈ ತರದ ಇನ್ನಷ್ಟು ಉಪಯುಕ್ತ ಆಗುವಂತಹ ಕೆಲವೊಂದು ಸ್ಕೀಮ್ಸ್ ಗಳನ್ನ ಕೊಟ್ಟಿದ್ದಾರೆ, ಅದನ್ನ ಉಪಯೋಗ ಪಡಿಸ್ಕೊಳ್ಳೋಣ, ದುರುಪಯೋಗ ಪಡಿಸ್ಕೊಳ್ಳೋದು ಬೇಡ। ಹಾಗೆ ಈ ಒಂದು ಸಿಹಿ ಸುದ್ದಿಯ ಬಗ್ಗೆ ನಿಮ್ಮ ಅನಿಸಿಕೆ ಏನು ಅಂತ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ, ಜೊತೆಗೆ ನಿಮ್ಮ ಒಂದು ಅಭಿಪ್ರಾಯ। ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೊಳ್ತೀನಿ, ಇಷ್ಟ ಆಗಿದ್ರೆ ಲೈಕ್ ಶೇರ್ ಮಾಡೋದನ್ನ ಮರಿಬೇಡಿ। ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ರೆ ಹೋಗಿ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ। ಈವರೆಗೂ ವಿಡಿಯೋ ನೋಡಿದಕ್ಕೆ ಧನ್ಯವಾದ।